ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದಿಸಿರುವಂಥ ಈ ಶ್ರೀಕೃಷ್ಣ ಪಾರ್ಯಾತ ರಂಗ ಪ್ರಯೋಗವನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಕೃಷ್ಣ ಪಾರ್ಯಾತದಲ್ಲಿ ವಿಶಿಷ್ಟವಾದಂಥ ಒಂದು ಪರಮಾತ್ಮನ ಪರಕಾಯ ಪ್ರವೇಶವೇ ಕೊರವಂಜಿ. ಕೊರವಂಜಿ ರೂಪದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಕಲ ವೇದ ಉಪನಿಷತ್ತುಗಳ ಸಾರವನ್ನು ಅರುಹುತ್ತಾ ವಿಶೇಷವಾಗಿ ಭಕ್ತಿಯ ಕುರಿತಾಗಿ ನಮಗೆ ತಿಳಿಸ್ತಾ ಇದ್ದಾನೆ. 9 ಭಕ್ತಿಗಳ ಮಾಹಿತಿಯನ್ನು ನಮಗೆಲ್ಲ ವಿಸ್ತಾರವಾಗಿ ತಿಳಿಸ್ತಾ ಬಂದಾಗ ಭಾಗವತ ದ್ವಿತೀಯ ಪ್ರಶ್ನೆ, ಕರೆ ಬಿಡುವ ಕೊರವಂಜಿ, ನೀ ಏನು ಹೇಳಿದೆಯಲ್ಲ 9 ಭಕ್ತಿ ಇವೇನು ಹಂಗೆ ನಿಂತ್ಕೊಂಡವು, ಅದು ಹೆಂಗೆ ಅಂತ ಪ್ರಶ್ನೆ ಮಾಡಿದಾಗ, ಏನು ಮಾತಾಡ್ತೀನಿ ನೀನು, ಹೆಂಗೆ ಅಂತ ಕೇಳ್ತಿಯಲ್ಲ, ತಿಳಿದಿಲ್ಲ ಹಂಗಲ್ವಾ, ನನ್ನ ಮಾತು ನಿನಗೆ ತಿಳಿದಿಲ್ಲ, ನೀನು ನನ್ನ ಮಾತು ಪೂರ್ಣ ಕೇಳು, ಆಗ ನಿನಗೇ ಗೊತ್ತಾಕತಿ ಕೊರವಂಜಿ, ನೀ ಹೇಳಿದ ಈ ಏನು ಭಕ್ತಿ ಇದೆ, ಯಾರ್ಯಾರು ಮುಕ್ತಿ ಪಡೆದು ಪುನೀತರಾಗಿ ಯಾರು ಹೆಂಗಂತ ಕೇಳಿದ್ನ, ಮತ್ತು ಇದನ್ನೆಲ್ಲ ನಿನಗೆ ಸವಿಸ್ತಾರವಾಗಿ ತಿಳಿಸಿದ್ನಲ್ವಾ, ಅಲ್ಲ ಮತ್ತೊಮ್ಮೆ ತಿಳಿಸಿದರೆ ನಿನ್ನೇನು ಗಂಟೆ ಖರ್ಚಾಕತಿ ಕೊರವಂಜಿ ನೋಡಮ್ಮ. ಹಾಗಾದ್ರೆ ಈ 9 ತಿನ್ನಂಥ ಭಕ್ತಿಗಳನ್ನು ಎಷ್ಟೋ ಜನ ಮಾಡಿದಾರೆ, ಮುಕ್ತಿನೂ ಪಡಿತಾರೆ ನೋಡು ಕೊರವಂಜಿ, ಎಷ್ಟೋ ಜನ ಮಾಡಿರಬಹುದು, ಅದು ನನಗೆ ಬೇಕಾಗಿಲ್ಲ, ನಿನಗೆ ಏನಾದರೂ ಗೊತ್ತಿದ್ರೆ ಅವ್ರು ಯಾರ್ಯಾರು ಯಾವ್ಯಾವ ಭಕ್ತಿ ಮಾಡಿದಾರು ಹೆಂಗೆ ಹೆಂಗೆ ಮುಕ್ತಿ ಪಡೆದಾರು, ಒಂದೊಂದು ಭಕ್ತಿಗೆ ಒಬ್ಬೊಬ್ಬರ ಹೆಸರಾದ್ರೆ ಹೇಳು, ಅದು ಕೇಳಿ ನಮಗೂ ಆನಂದ ಆಗ್ತೈತಿ ಹಿಂಗಂತೀಯ. ನೋಡ್ದೂತೇ ಶ್ರವಣ ಭಕ್ತಿಯಿಂದ ಪರೀಕ್ಷಿತ ಮಹಾರಾಜ ಅಂತ ಹೇಳಿದ್ದೀನಿ, ಸ್ಮರಣ ಭಕ್ತಿಯಿಂದ ಭಕ್ತ ಪ್ರಹ್ಲಾದ, ಕೀರ್ತನ ಭಕ್ತಿಯಿಂದ ನಾರದ ಮಹರ್ಷಿಗಳು, ಅರ್ಚನ ಭಕ್ತಿಯಿಂದ ಪೃಥುರಾಯ, ಪಾರ್ಸೀವನ ಭಕ್ತಿಯಿಂದ ಮಹಾಲಕ್ಷ್ಮಿ, ದಾಸ್ಯಭಕ್ತಿಯಿಂದ ಹನುಮಂತ, ಸತ್ಯಭಕ್ತಿಯಿಂದ ಅರ್ಜುನ, ಇದು ಅಲ್ಲದೆ ಆತ್ಮನಿವೇದನೆ ಮಾಡಿ ನಿವೇದನ ಭಕ್ತಿಯನ್ನು ಮಾಡಿ ಬಲಿಚಕ್ರವರ್ತಿ ಮುಕ್ತಿ ಹೊಂದಿದಾರಮ್ಮ. ನೋಡೋ ಕೊರಂಜಿ, ಪರೀಕ್ಷಿತ ಮಹಾರಾಜ 7 ಒಳಗೆ ಮರಣ ಆಗಲಿ ಅಂತೇಳಿ ಋಷಿಗಳು ಶಾಪ ಇತ್ತು, ಆ ಋಷಿಕುಮಾರ ಶಾಪ ಕೊಟ್ಟುಕೊಳ್ಳಿ, ಆದರೆ ಅವರ ಸಲಹೆ ಅಂತ ಅದು 7 ಶ್ರೀಮದ್ ಭಾಗವತ್ ಪಾರಾಯಣ ಮಾಡಿ ಏಕಚಿತ್ತಂದ ಶ್ರವಣ ಮಾಡಿದ್ದಕ್ಕಾಗುತ್ತೆ ಮುಕ್ತಿ ಆಗ್ತಂತಂದ್ರೆ ದ್ವಾರ ನೋಡುವ. ಹೌದಮ್ಮ, ಈಗಾದರೂ ಕೂಡ ಎಲ್ಲರೂ ಈ ಶ್ರವಣ ಭಕ್ತಿಯನ್ನು ಮಾಡ್ತಾ ಇದ್ದಾರೆ, ಇದಕ್ಕೇನು ವಿಶೇಷವಾದಂಥ ಒಂದು ಕಾಳಜಿ ಮಾಡಬೇಕಾಗಿಲ್ಲ. ಎಲ್ಲಿ ಪರಮಾತ್ಮನ ನಾಮಸ್ಮರಣೆ ಭಜನ ಕೀರ್ತನಗಳು ನಡೀತಿರ್ತಾವೆ, ಹೋಗಿ ಕುಂತು ಕೇಳ್ದಷ್ಟೇ ನೋಡ, ನಿನ್ನಂಥ ಶಾನ್ಯಾಗ ಹೇಳೋದು ಕೇಳೋದು ಅನ್ನೋ ಹೆಚ್ಚಿನದೈತಿ. ಕೊರಂಜಿ ಹರಿಯ ನಾಮಸ್ಮರಣೆಯನ್ನು ಭಕ್ತದ್ರುವ ಪ್ರಹ್ಲಾದಗಳು ಮಾಡಿ ಉತ್ತಮ ಗತಿ ಹೊಂದಿದ್ದಾರೆ. ಅರ್ಚನ ಭಕ್ತಿ ಮಾಡಿ ಮಲರಾಜ, ಪೃಥುರಾಜ, ಮಾರ್ಕಂಡೇಯ ಇಂಥವರೆಲ್ಲರೂ ಮುಕ್ತಿ ಪಡೆದಾರಂತ ಹೇಳಿದ್ವಿ. ಹೌದಮ್ಮ, ಕರೆ ಐತಿ, ಮಹಾಲಕ್ಷ್ಮಿ ಹರಿಯ ಪಾರ್ಸೇವೆಯನ್ನು ನಿರಂತರ ಮಾಡಿ ಮುಕ್ತಿ ಪಡೆದರೆ, ವೀರಾದಿವೀರಣ ಅಂತ ಮಾರುತಿ ಹನುಮಂತ ದೇವರು ದಾಸ್ಯಭಕ್ತಿಯನ್ನು ಮಾಡಿದರು, ಈ ನಮ್ಮ ಅಂಜನಾದೇವಿ ಸುತನ ಅಂತ ವೀರ ಹನುಮಂತ ದಾಸ್ಯಭಕ್ತಿಯನ್ನು ಮಾಡಿ ಪರಮಾತ್ಮನ ಒಂದು ಪಾದವನ್ನು ಸೇರಿ ಅಂದರೆ ಚಿರಂಜೀವಿ ಆಗಿದ್ದಾನೆ. ಇದು ಅಲ್ಲದೆ ನಿನ್ನ ಮಾತು ಕರೆ ಐತೆ ನೋಡ್ಕೊರಂಜಿ, ಕಿಂಕರ ಆದವನು ಶಂಕರ ಆಗ್ತಾನೆ, ಲೋಕದಾಗ ನಾನ ಅಂತಂದರೆ ಆಗೋದಿಲ್ಲ, ನೀನ ಅಂತೇಳಿ ಸೇವಾ ಭಾವನೆ ಪ್ರತಿಯೊಬ್ಬರಲ್ಲಿ ಬೆಳಿಬೇಕು. ಇಂಥ ಮನೋವೃತ್ತಿ ಬೆಳಿಬೇಕಾದ್ರೆ ನಾವು ಸಣ್ಣವರಾಗಿ ಇರಬೇಕು ಅಂದರೆ ಸುಖ ಆಕತಿ. ಹೌದು ನೋಡ್ಕೊರಂಜಿ, ಆಣೆಯಾಗಿ ಕಬ್ಬು ತಿನ್ನುಕಿತ ಇರುವೆಯಾಗಿ ಸಕ್ಕರೆ ಮೇಳುವಿನ ಪಾಡು, ಕರೆ ಅದ ನಿನ್ನ ಮಾತು. ಈಗ ಯಾರು ಮಾಡ್ತಾರೋ ಸೇವಾ ಮಾಡೋ ಮಾತಂತೂ ದೂರ ಇರಲಿ, ಈಗಿನ ಮಂದಿ ಎಲ್ಲದರಾಗೂ ಸೇವನ ಮಾಡೋಕೆ ಬಂದಿರ್ತಾರೆ ನೋಡು. ಸಮಾಜದ ಸ್ವತ್ತು, ಸಮಾಜದ ಒಂದು ಆಸ್ತಿ ಇವೆಲ್ಲ ನಮ್ಮ ಅಂತ ತಿಳ್ಕೊಂಡು ಅಹಂಕಾರದಿಂದ ಎಷ್ಟೋ ಮಂದಿ ಬರೀತಾರೆ. ಹೀಗಾಗಿ ಎಷ್ಟೋ ಒಂದು ಹಣಕಾಸಿನ ವ್ಯವಹಾರವು ಕೂಡ ಅಸ್ತವ್ಯಸ್ತ ಆಗೋದನ್ನು ನಾನು ನೋಡ್ತು. ಇದರಿಂದ ಶ್ರೀಸಾಮಾನ್ಯರ ಬದುಕು ಬಹಳಷ್ಟು ತೊಂದರೆಗೀಡಾಗ್ತದೆ. ಅದಕ್ಕೆ ಸೇವೆ ಮಾಡಬೇಕು ವಿನ ಸೇವನೆ ಮಾಡಬಾರ್ದು. ಅದಕ್ಕೆ ನಾವು ಸ್ವಂತ ಕೈಯಲ್ಲೇ ದುಡ್ಡು ಕೊಟ್ಟು ರಾಷ್ಟ್ರ ಸೇವಾ ಸಮಾಜ ಸೇವಾ ಮಾಡಬೇಕು. ಪುನಃ ಸಮಾಜ ಅಥವಾ ಸಂಘ ಸಂಸ್ಥೆಗಳು ಆರ್ಥಿಕ ಸಂಸ್ಥೆಗಳು ವೀಣದ ಇಟ್ಟಂಥ ಶ್ರೀಸಾಮಾನ್ಯರ ಹಣವನ್ನು ನುಂಗಬಾರ್ದು ನೋಡುವ, ಇದೊಂದು ದೊಡ್ಡ ಆಘಾತ. ಸೇವಾ ಮನೋವೃತ್ತಿ ಬೆಳಿಬೇಕು ನಮ್ಮಲ್ಲಿ.
ಅದಕ್ಕೆ ದಾಸ್ಯಮಕ್ತಿ ಭಾಳ ಮಹತ್ವದ್ದು ಅಲ್ಲ. ಎಲ್ಲ ಇದು ನಾವು ಸರ್ಕಾರದ ಅಥವಾ ಸಂಘ ಸಂಸ್ಥೆಗಳ ಆರ್ಥಿಕ ಸಂಸ್ಥೆಗಳ ಒಂದು ಸೇವಾ ಮಾಡಬೇಕು ಅನ್ನೋಂಥ ಮನೋವೃತ್ತಿ ಇತ್ತಂದ್ರೆ ಯಾವಾಗಲೂ ಒಳ್ಳೆಯದನ್ನು ಆಗ್ತೈತಿ. ಅದನ್ನು ಬಿಟ್ಟು ಸೇವನ ಮಾಡಿದ್ರೆ ಪರಿಸ್ಥಿತಿ ಹದಗೆಡ್ತಾವೆ ನೋಡುವ ನೋಡ್ದೂತೆ. ಎಲ್ಲ ವೇಳೆ ಒಂದೇ ತೆರನಾಗಿರೋದಿಲ್ಲ. ಪ್ರತಿಯೊಬ್ಬರಿಗೂ ಸೂಕ್ತ ಕಾಲ ಬಂದಾಗ ತಾನಾಗಿನ ವಿಚಾರ ಬರ್ತೈತಿ, ಒಳ್ಳೆಯ ಬುದ್ಧಿ ಬರ್ತೈತಿ, ಜಾಗೃತ ಆಗ್ತಾರೆ ಮತ್ತು ಇವರೆಲ್ಲರೂ ಮುಕ್ತ ಆಗ್ತಾರೆ. ಇದ್ರಾಗ ಏನು ಎರಡು ಮಾತಿಲ್ಲ. ಆದರೆ ಅದು ವಿಧಿಲಿಖಿತ ಅಂತ ಇರ್ತೈತಲ್ಲ, ಅದ್ರ ಪ್ರಕಾರ ಎಲ್ಲ ನಡೆಯಬೇಕು ನೋಡುವ. ಕರೆದು ನಿನ್ನ ಮಾತು ಕರೆಯದ, ನಿನಗೊಂದು ತೆಂಗಿನಕಾಯಿ ಹೊಡಿಸ್ತೆ ನೋಡು. ನನಗೆ ಯಾಕೆ ಹೊಡಿಸ್ತೀಯ? ದೇವರಿಗೆ ಕಾಯಿ ಅರ್ಪಿಸ್ಬೇಕು. ಇವರೆಲ್ಲರೂ ಪರಮಾತ್ಮನ ಸ್ವರೂಪಿಗಳಿದ್ದಾರೆ. ಅವನಿಂದಲೇ ಬಂದವರು ಮರಳಿ ಅವನಲ್ಲಿಗೆ ಹೋಗೋರು. ನಡುವೆ ಕೆಲವು ಪ್ರಾರಬ್ಧ ಕರ್ಮ ಅಂತ ಇರ್ತಾವಲ್ಲ, ಆ ಪ್ರಾರಬ್ಧ ಕರ್ಮಗಳಿಂದ ತೊಡಕಾಗ್ತವೆ, ಅಸ್ಥಿರ ಆಗ್ತದೆ, ಬದುಕು ಅಸ್ತವ್ಯಸ್ತ ಆಗ್ತದೆ, ಸಾಮಾಜಿಕ ಸ್ಥಿತಿ ಏರುಪೇರಾಗ್ತದೆ, ಜನಸಾಮಾನ್ಯರು ತೊಂದರೆ ಒಳಗಾಡ್ತಾರೆ. ಇದು ಅವರವರ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ. ಹಿಂಗಂತಿ ಕೊರಂಜಿ, ನೀ ಹೇಳಿದಂಗೆ ದಾಸ್ಯಭಕ್ತಿ ಮಾಡಿ ಹನುಮಂತ ದೇವರು, ಸತ್ಯಭಕ್ತಿ ಮಾಡಿ ಅರ್ಜುನ ದೇವರು, ಮತ್ತು ಅಕ್ರೂರ ಭಕ್ತಿ ಅಂತ ವಂದನಾ ಸೇವೆ ಮಾಡಿ ಅಕ್ರೂರ ಅಂತ ಅಕ್ರೂರ ಆತ್ಮನಿವೇದನೆ ಮಾಡಿ ಭಕ್ತಿ ಬಲಿಚಕ್ರವರ್ತಿ ಇಂಥವೆಲ್ಲ ಮುಕ್ತರಾಗಿದ್ದಾರೆ ಬಿಡುವ. ಮತ್ತು ಈಗೇನಾದ್ರು ನೋಡ್ಕೊರಂಜಿ, ಅಂಥ ಶಕ್ತಿ ಇತ್ತವರಲ್ಲಿ, ಅಂಥ ಒಂದು ಭಕ್ತಿನೂ ಮಾಡಿದರು, ಮತ್ತು ಅವರಿಗೆ ದುಡುಕಿಗೆ ತಕ್ಕಂಗೆ ಫಲನೂ ಸಿಕ್ತು, ಅವ್ರು ಭಾಳ ಚಲೋ ಆಯ್ತು. ಮತ್ತು ಈಗ ನಿನಗೇನಾಗಿತ್ತು ತೇ ನೋಡ್ಕೊರಂಜಿ, ಅವರಲ್ಲಿ ಅಂಥ ಒಂದು ಶಕ್ತಿ ಇತ್ತು, ಅದಕ್ಕೆ ತಕ್ಕಂಗೆ ಭಕ್ತಿ ಮಾಡಿದ್ರು, ಮುಕ್ತಿ ಪಡೆದು ಹೇಳಿಲ್ಲ. ನಿನ್ನ ಮಾತಿನ ಅರ್ಥ ಏನು? ಈಗ ನಿನಗೇನಾಗಬೇಕಾಗಿತ್ತು ಅದನ್ನು ಹೇಳು ನೋಡುವ. ನನ್ನಲ್ಲಿ ಭಕ್ತಿ ಮಾಡಿದಾಗ ಶಕ್ತಿ ಇಲ್ವ, ಆದರೆ ನೋಡ್ಕೊಂಡು ನನಗೆ ಮುಕ್ತಿ ಹೊಂದಬೇಕಂತೇಳಿ ಆಸೆ ಭಾಳ ಆಗೈತಿ. ಅಲ್ಲ, ಲೋಕದೊಳಗೆ ದುಡಿದ್ರನ್ನ ಪಗಾರ ಕೊಡ್ತಾರೆ, ಮತ್ತು ದುಡಿಲಾರ್ದು ಯಾರು ಪಗಾರ ಕೊಡಬೇಕು? ನಿನ್ನಲ್ಲಿ ಏನಾಗ್ತಿತ್ತಂದರೆ ದುಡುಕಿ ದುಡುಕಿ ಆಗಬಾರ್ದು, ಪಗಾರ ಮಾತ್ರ ಪೂರ್ಣ ಸಿಗಬೇಕಂತಂದ್ರೆ ಇದು ಹೆಂಗೆ ಸಾಧ್ಯ ಆಕೈತಿ? ನೀನೇ ಹೇಳು. ಹಂಗೆ ಅನಿಸತ್ತೆ ಒಕ್ಕರಂಜಿ, ನನಗೆಲ್ಲ ಬರೋಬ್ಬರಿ ಅನಿಸ್ತಿ, ಲೋಕದಾಗ ನಿಮ್ಮಂಥವ್ರು ಹೆಚ್ಚಾಗ್ಯಾರ, ಯಾರಿಗೂ ದುಡುಕಿ ಆಗಬಾರ್ದು ನೋಡು, ಆದ್ರೆ ರೊಕ್ಕ ಮಾತ್ರ ಬೇಕು ಅಷ್ಟೇ ನೋಡು. ನಮಗೆ ಅಷ್ಟು ನೆಲ್ತೈತಿ, ಅಷ್ಟು ಹರ್ಕೋದು ಬಿಡುವ. ಯಾಕಂದ್ರೆ ನಮಗೆ ಎಷ್ಟು ಶಕ್ತಿ ಐತಿ, ಅಷ್ಟು ಭಕ್ತಿ ಮಾಡಿ ಅದರಾಗಿ ಸಿಕ್ಕದ್ದನ್ನು ತೃಪ್ತಿ ಪಡೋದು ಕರೆ ಹೌದಲ್ಲೋ? ನಿನ್ನ ಮಾತು ಕರೆ ಐತಿ. ಈ ಒಂದು ನವವಿಧ ಭಕ್ತಿಗಳನ್ನು ಹೇಳಿದಿನಲ್ಲ, ಈ ಶ್ರವಣ, ಸ್ಮರಣ, ಕೀರ್ತನ, ಅರ್ಚನಾ, ಪಾರಸೇವನ, ದಾಶ, ಸಖ್ಯ, ವಂದನ, ಆತ್ಮನಿವೇದನ, ಇವನ್ನು ಮಾಡಬೇಕಾದ್ರೆ ಏನಾದ್ರು ರೊಕ್ಕ ಬೇಕಾಗಿಲ್ಲ. ಆದರೆ ಏನೂ ಖರ್ಚಿಲ್ಲದೆ ಮಾಡ್ತಕ್ಕಂಥ ಭಕ್ತಿ ಅಂದರೆ ನೋಡುವ ಶ್ರವಣ ಭಕ್ತಿ. ಶ್ರವಣ ಅಂದರೆ ಏನು? ಐಗೋಳನ್ನ ಕರ್ಕೊಂಡ್ಬಂದು ಶ್ರಾವಣ ಉಣಿಸ್ತೋಲ್ಲ, ಅದೇನು ಹಾಗಲ್ಲ, ಅದು ಶ್ರಾವಣ ಮಾಸ. ಶ್ರವಣ ಅಂದ್ರೇನು? ಪರಮಾತ್ಮನ ನಾಮಸ್ಮರಣೆ, ಸತ್ಕಾರ್ಯ, ಭಜನಾ ಕೀರ್ತನ ನಡೀತದೆ, ಅಲ್ಲಿ ಹೋಗಿ ಕುಂತು ಕೇಳುವಷ್ಟೇ. ಈಗ ಪಾರ್ಯಾತಾಟ ನಡೀತೈತಿ, ಇದು ಹೌದಮ್ಮ, ಇದು ಕೃಷ್ಣ ಭಗವಂತನ ನಾಮಸ್ಮರಣೆ. ಇಲ್ಲಿ ಆದರೂ ನೋಡಿದ್ರೆ ನಿನಗೇನೆಲ್ಲ ಸಿಗ್ತದೆ, ಕೃಷ್ಣ ಭಾಗವತರ ಸಂವಾದದೊಳಗೆ ನಿನಗೆ ಸ್ವರೂಪ ಜ್ಞಾನ ಆಗ್ತದೆ, ಕೃಷ್ಣ ರುಕ್ಮಿಣಿಯರ ಸಂವಾದದೊಳಗೆ ಜೀವನ ಹೆಂಗೆ ಮಾಡಬೇಕು ಅಂತ ಕಲಿಸ್ತದೆ, ಅದು ಸತ್ಯಭಾಮ ಕೃಷ್ಣ ಸಂವಾದದೊಳಗೆ ಜೀವನದೊಳಗೆ ವಿರಿಸಿರಬಾರದು ಅಂತೇಳಿ, ಗಂಡ ಹೆಂಡತಿ ಜಗಳ ಹೆಂಗಿರಬೇಕು, ಗಂಧ ತಿಳಿದ ಹೆಂಗಿರಬೇಕು, ಅದು ಕೊರವಂಜಿ ಪ್ರವೇಶದೊಳಗೆ ನೀತಿ ಬೋದಾಗ್ತೈತಿ. ಮುಂದೆ ಅದೇ ದಶಾವತಾರದೊಳಗೆ ಸಾಕ್ಷಾತ್ಕಾರ ಆಗಿಬಿಡ್ತೈತಿ. ಹಿಂಗೆ ಕೃಷ್ಣ ಪಾರ್ಯಾತ ಶ್ರವಣ ಮಾಡಿದರೂ ಕೂಡ ಇದು ಅಖಂಡವಾದಂಥ ಒಂದು ಪರಮಾತ್ಮನ ನಾಮಸ್ಮರಣೆಯೊಳಗೆ ಕೂಡ ಕೇಳಿದವರಿಗೆ ಸದ್ಗತಿ ಆಗ್ತದೆ. ಏಕಾಗ್ರಚಿತ್ತದಿಂದ ಕೂತು ಕೇಳಬೇಕು, ಇರಲಿ ಬಿಡುವ. ಭಾಳ ಭಕ್ತಿಯಿಂದ ಕೇಳಾಕತ್ತಾರೆ ಇವರು, ಅದು ಇದಕ್ಕೆ ಶ್ರವಣ ಭಕ್ತಿ, ಶ್ರವಣ ಭಕ್ತಿ ಅಂತ ಅನ್ನುವ. ಶ್ರವಣ ಮಾಡೋದ್ರಿಂದ ಕೇಳಿದ ವಿಷಯ ಮನನ ಆಗ್ತೈತಿ, ಅದರ ಮುಂದೆ ಮನನ ಆಗಿ ಆಗಿ ನಿಧಿಧ್ಯಾಸ ಆಗ್ತೈತಿ. ನಿಧಿಧ್ಯಾಸ ಅಂತಂದ್ರೆ ಮುಂದೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ, ಅದರಿಂದ ಪರಮಾನಂದ ಪ್ರಾಪ್ತಿ ಆಗ್ತೈತಿ. ಅದೇನು ಆಗ್ತೈತೆ ಅಂದಿಲ್ಲ ಕೊರಂಜಿ, ಇಲ್ಲಿ ಭಕ್ತಿಯಿಂದ ಕೂತು ಏನು ಕೇಳ್ತಿರ್ತಾರೆ, ಅವರಿಗೆ ಆತ್ಮ ಸಾಕ್ಷಾತ್ಕಾರ ಅಂದರೆ ತಾನು ಯಾರು ಅನ್ನುವಂಥ ಅರಿವಾಗ್ತದೆ, ಅದರಿಂದ ಬಂಧನದಿಂದ ಬಿಡುಗಡೆ ಆಗ್ತದೆ. ಯಾಕೆ ಮನಸ್ಸನ್ನೇ ಎಲ್ಲದಕ್ಕೂ ಕಾರಣದ, ಮನೆಯೇನ ಮನುಷ್ಯಾಣಾಮ ಕಾರಣ ಬಂದ ಮೋಕ್ಷ ಅಂಥೇಳಿ ಅದಕ್ಕೆ ಬಿಡುಗಡೆ ಆಗ್ತದೆ, ಆತ್ಮತೃಪ್ತಿ ಆಗ್ತದೆ. ಅಂತೂ ಇಲ್ಲಿ ಕೂತ್ಕೊಂಡು ಪರಮಾತ್ಮನ ನಾಮಸ್ಮರಣೆ ಕೇಳಿದರೆ ಎಲ್ಲ ಮುಕ್ತಿ ಆಗ್ತಿದ್ದವಲ್ಲೋ? ಹೌದು, ಎಲ್ಲರಿಗೂ ಮುಕ್ತಿ ಆಗ್ತದೆ. ಹಂಗಾದ್ರೆ ಮುಂದಿನ ವರ್ಷ ಮತ್ತೆ ನೀ ಇಲ್ಲಿ ತಿರುಗಿ ಬರುವಾಗ ಎಷ್ಟು ಮಂದಿ ಮುಕ್ತಿ ಆಗಿರ್ತೈತಿ ನೋಡ್ತೇನೆ ನಾ. ನೋಡು ಅದ್ರಾಗ ಏನೈತಿ, ಮತ್ತೇನು ಮಾಡೋದು, ನಿನಗೆ ಮಾನ ಸನ್ಮಾನ ಮಾಡಿಸ್ತೀನಿ. ಹಾಂ ಹಾಂ, ಹಿಂಗಂದೆ
ಆಗಲಿ ಬಿಡುವ, ನಿನ್ನ ಮನಸ್ಸಿಗೆ ಬಂದಂಗೆ ಮಾಡುವಂತೆ. ಚಲೋ ಈಗ ಎಷ್ಟು ಚಲೋ ಅದೀಯ. ಏಯ್ ಮಾಣಗೇಡಿ, ಏನು ಮಾತಾಡ್ತಿ? ನಿನ್ನ ಮೈ ಮೇಲೆ ಖಬರ್ ಐತೆ ಇಲ್ಲೋ, ನನ್ನ ಚಲುವಿಗೆ ಇಟ್ಕೊಂಡು ಏನು ಮಾಡ್ತಿ? ಚೆಚ್ಚೆ ಚೆಚ್ಚೆ ಹಂಗೆ ತಪ್ಪು ತಿಳ್ಕೊಬೇಡವ ಕುರೋಂಜಿ. ನಾ ಹಂಗೇನು ಅಂದಿಲ್ಲ ನಿನಗೆ, ಮತ್ತು ನೀ ಮಾತಾಡೋ ರೀತಿ ಹಿಂಗೆ ಮಾತಾಡೋದೇನು ನೋಡುವ. ನಿನಗೆ ಹಂಗೇನಾದರೂ ತಪ್ಪು ತಿಳ್ಕೊಳ್ಳಿಕ್ಕೆ ಅನಿಸಿದ್ರೆ ನನ್ನನ್ನು ಕ್ಷಮಿಸಿಬಿಡುವ. ಹಿಂಗೆ ದಾರಿ ದಾರಿಗೆ ಬಾ ಸರಳ. ಏನು ಕೇಳ್ತಿ ಕೇಳು, ನೋಡ್ಕೊಡೋಂಜಿ. ನೀನು ನನಗೆ ಏನೆಲ್ಲ ಹೇಳಿದೆವ ಭಕ್ತಿ ಅಂದರೆ ಏನು, ಅದ್ರಾಗ ಎಷ್ಟು ಪ್ರಕಾರ ಅದಾವು, ಯಾವ್ಯಾವ ಭಕ್ತಿ ಮಾಡಿದ್ರು ಏನೇನು ಫಲ ಆಗ್ತೈತಿ, ನಮ್ಮಂಥ ಮಂದಿ ಬರೀಕು ಅಂತ ಕೇಳಿದ್ರು ಮುಕ್ತಿ ಆಗ್ತೈತಿ ಅಂತ ಹೇಳಿದ್ವಿ. ಅದಕ್ಕೆ ನಿನಗೆ ನೀ ಎಷ್ಟು ಚಂದ ಹೇಳಿದಲ್ಲ, ಅದಕ್ಕೆ ಎಷ್ಟು ಚಲೋ ಇದೀವ ಅಂತ ಕೇಳಿ. ಹೌದು ಆಯ್ತು ಬಿಡುದು, ಅದಕ್ಕೆ ನೀನು ಎಷ್ಟು ಚಲೋ ಮನುಷ್ಯ ಆಳದಿ, ನಿನ್ನ ಬುದ್ಧಿ ಎಷ್ಟು ಚಂದ ಐತಿ ಅಂತ ಕೇಳಿದ್ರಾಗೇನು ತಪ್ಪು? ಹಿಂಗಂದ್ರೆ ಏನು ತಪ್ಪಿಲ್ಲ ಬಿಡುವ. ಹೌದಾ, ಮತ್ತೊಂದು ತಪ್ಪು ತಿಳ್ಕೊಬೇಡ. ಎಲ್ಲಿಂದರ ಬಂದು ಏನು ಮಾತಾಡ್ತಿ? ನಾನು ಆ ಸ್ವರ್ಗಲೋಕದಿಂದ ಈ ಭೂಲೋಕಕ್ಕೆ ಬಂದಿದ್ದೀನಿ ಅಂತ ನಿನ್ನ ನಾ ಮೊದಲೇ ಹೇಳಿದ್ದೀನಲ್ಲ. ಹಾಂ ಹಾಂ ಹೌದು, ನಾನು ಮರ್ತೀನಿ ಕುರಂಜಿಂದ ಮರ್ತಿಂದ ಮತ್ತೇನು ತಪ್ಪು ತಿಳ್ಕೊಬೇಡ. ನೀನು ಆ ದೇವಲೋಕದಕ್ಕೆ ಮತ್ತು ಇದು ಭೂಲೋಕ, ಅಲ್ಲಿಂದ ನೀನು ಹೆಂಗೆ ಬಂದಿವ ನನಗೆ ತಿಳಿದಂಗೆ ಐತಿ ಅಂತ. ಎರಡೋ ಲೋಕ ಇದ್ದಂಗೆ ಐತೆ, ನೀವು ಅದು ಮ್ಯಾಲಿನೊಂದು ದೇವಲೋಕ, ಇದೊಂದು ಭೂಲೋಕ ಬ್ರಹ್ಮಾಂಡದಾಗ. ಅಲ್ಲ ಬ್ರಹ್ಮಾಂಡದ ವಿಸ್ತಾರ ಭಾಳ ದೂಡೈತೆ. ಯಾಕಂತಂದ್ರೆ ಅದನ್ನು ಹೇಳ್ಕೋತ ಹೋದರೂ ಅದು ಮುಗಿಲಾರದಂಥ ವಿಸ್ತಾರದ. ಹೆಂಗಂತಂದ್ರೆ ಇಳಾವರ್ತ ಕಂಡದ ತಳವು ನೀನು ಕೇಳಿ, ಅಳಿಯ ಗಾವುದ 34,000 ಒಳಗೆ ಮೇರುವ ನೊಂದು ತಂದು ಲಕ್ಷ ಗಾವುದವು, ಮೇರುವನ್ನು ತಂದು ಲಕ್ಷ ಗಾವುದು ನೆಲದೊಳಗೆ ಹುದುಗಿ ಹೋದು 16,000 ಅಂತ ಹೇಳ್ತಾರೆ. ಅದಕ್ಕೆ ಕೆಳಗಿನ 7 ಲೋಕಗಳ ತಿರುಗಿ ಬಂದ ನನ್ನೆ ಬಳಿ ಬಿಡಿದು ಕೇಳಿ ತಿದ್ದಿಸಿ ಅದನ್ನು ಹೇಳಬಲ್ಲೆ. ಅತಳ ಬಿತಳ ಸುತಳ ತಳಾತಳ ರಸಾತಳ ಅತುಳಮತಿಯೇ ಕೇಳು ಮಹಾತಳವು ಪಾತಾಳ. ವಿಸ್ತರಿಸುವನು 7 ಲೋಕ ಊರ್ಧ್ವಾನೇಕ ಶಸ್ತ್ರ ಭೂಲೋಕ ಭುವಲೋಕ ಸುವರ್ಲೋಕ ಮತ್ತೆ ಮ್ಯಾಲೆ ಮಹರ್ಲೋಕದತ್ತ ಜನಲೋಕ ಆರ್ತಿಯಿಂದ ಕೇಳಿ ತಪೋಲೋಕ ಸತ್ಯಲೋಕ. ಈ ಚರದ ಲೋಕಂಗಳ ಸುತ್ತಿ ಬಂದನಲ್ಲಿ ಮೇಲೆತ್ತ ಭೂಮಂಡಲದ ವಿಸ್ತಾರವನಾಬಲ್ಲೆ. ಅಷ್ಟ ದಿಗ್ಗಜಗಳಂತೂ ದಿಕ್ಕು ದಿಕ್ಕಿಲ್ಲೆಂದೊಂದು ಮೆಟ್ಟಿ ಕೇಳಿ ಹಸ್ತಿಗಳ ಹೆಸರಿನೊಂದೊಂದು. ಐರಾವತವೆಂಬಗದ ಇಂದ್ರ ದಿಕ್ಕಿನಲ್ಲಿ ವೇಶ್ಯಾನರ ದಿಕ್ಕಿಗೆ ಪುಂಡರೀಕಾವಲ್ಲಿ ಯಮನಳವ ದಿಕ್ಕಿನಲ್ಲಿಯೋ ವಾಮನೆಂಬನಗ ಕುಮದನೆಂಬ ಕರಿಯು ನೈಋತಿಯ ದಿಗ್ಭಾಗ. ಅಪರ ದಿಗ್ಭಾಗದಲ್ಲಿ ಆಂಜನೆಂಬೋ ಗಜವು ಚಪ್ಪಾಳೆ ಭೋಗಪತಿ ಗಂಡನಲ್ಲಿ ಗಾಂಧಿಕ ನಿಜವು ವಾಯುವೇಣಾದಿಕ್ಕಿನಲ್ಲಿ ವರ್ಣಪುಷ್ಪದಂತ ಸಾರ್ವಭೌಮ ಗಜಿಯುವುದು ಸತ್ಯ ದಿಗಂತ. ಈಶಾನ್ಯ ದಿಕ್ಕಿನಲ್ಲಿ ಆಸುಪ್ರತೀಕವು ಬಾಸುಂಗಿಯೇ ಕೇಳಿ ಮುಂದೆ ಅಷ್ಟಪುರಿಯ ತಾವು ಅಮರಾವತಿ ಅಲ್ಲಿಂದತ್ತ ಅಂಬೋಪತಿ ಗ್ರಾಮಾಕ್ರಮದಿಂದ ಸೈನಾಮತಿ ಸಿದ್ಧಾವತಿಯು ನೇಮ. ಕಂದರ್ಭತಿಯು ಕಾಂಚಾವತಿಯು ಅಳಕಾವತಿಯು ಮಾಂದ ಅಳಿರುದ ಭಯ ಶೋಭಾವತಿ ಪುಣ್ಯವತಿಯು ಶಶಿಮುಖಿಯೇ ಕೇಳು ದಶಾರಣ್ಯಗಳೆಲ್ಲ ಪಸರಿಸಿದ ತಿರುಗಿ ಬಂದೆ ಖುಷಿಯಾಡುವಳಲ್ಲ. ಮೊದಲು ದಂಡಕಾರಣ್ಯ ಬದಿಯ ವಿದ್ಯಾರಣ್ಯ ತುದಿ ಮೊದಲು ನೋಡಿ ಬಂದೆ. ಯಕ್ಷ ಆರಣ್ಯ ಬದರಿಕಾರಣ್ಯ ಒಳ್ಳೆ ಕದಲಿಕಾರಣ್ಯ ಮೊದಲಿಂದ ನಾ ಸುತ್ತಿ ಬಂದೆ ಚಂಪಕಾರಣ್ಯ. ಹರುಹೃದಿಂದ ಸುತ್ತಿ ಬಂದೆ ನೌಷಧಾರಣ್ಯ ಸರಸಿಜಾಣಾಕ್ಷರಣಿ ಕೇಳೇ ನೈಮಿಷಾರಣ್ಯ. ಅರ್ಥಿಂದ ಗುಹಾರಣ್ಯ ಮತ್ತೆ ದೇವಾರಣ್ಯ ಹೆತ್ತ ಕಂದ್ರ ನಾನೆ ತಿರುಗತ ಬಂದೆ ಜಾಣೆ ನೀ ಕೇಳು. ಚಪ್ಪಣ್ಣ ದೇಶವನ್ನು ತೆರಿಸಿ ಬಂದನಲ್ಲೇ ತಪ್ಪದಲ್ಲಿ ಹೇಳವನ ಹೆಸರು ಕೇಳಲಿಲ್ಲಿ. ಅಂಗವಂಗ ಕಳಿಂಗ ಕಾಳಿಂಗ ಕಾಶ್ಮೀರ ಕಂಗಳಿಗೆ ಸೌಖ್ಯ ಕಾಂಬೋಜಿಸುವೀರ. ಶೃಂಗಾರದ ಸೌರಾಷ್ಟ್ರ ಮಹಾರಾಷ್ಟ್ರವು ಕೇಳ ಉರಿತುಂಗ ಪಯೋಧರೆ ಮಗದ ಮಾಳವ ನೇಪಾಳ ಚೋಳ ಪಾಂಚಾಳ ಗೌಳ ಮಲಯಾಳವು ಗಾಢ ಕಾಳ ಹೀವೇನೆಯ ಮತ್ತೆ ಸಿಂಹ ದ್ರಾವಿಡ ಲೋಲೇ ಕರ್ನಾಟಕ ವೈರಾಟ ಕರಹಾಟ ಪಾಂಚಾಲ ಆಲಿಸಿ ಕಿವಿಗೊಂದು ಕೇಳಿ ಪಣಹಾಟ ಪಾಂಡಲ ಅಲ್ಲಿಂದ ಪುಳಿಂದ ದ್ರಾವಿಡ ಕುರುಭೋಜಾವಲ್ಲಭೆ ನೋಡಿದೆ ಬಾಲ್ಯಗಾಂಧಾರದ ರಾಜ. ಹುಲ್ಲಿಂಗಗಳೇ ವಿದೇಹ ಬಾಲ್ಯಕ ವಿದರ್ಭ ಅಲ್ಲಿ ಬರ್ಬರ ಕಿರಾತ ಕುಂತಾಳವು ಸರ್ಬ ಸೌರ ಕೈಕಯ ಸೌಶಲ ಶೋಣ ಟೆಂಕಣ ವಾರಿಯಾಖಿ ಕೊಂಕಣ ಮೈಂಧವ
ಮೆಚ್ಚೆ ಕಾಣ ನೋಡು, ಮಚ್ಚೆ ಕಾಣ ನೀರ್ ನೀರೇ ಹೇಳೇ ಒಣಗೆ ಶಂಕರ ದೇಶವೊಂದ ನಾರಿ ಸೈಂದವ ಜವಣ ಜ್ವಾಲಂದ ಸಾಲ್ವಾ ಸ್ವೇದ ಸಿದ್ಧಾವತಿ ನೋಡಿದಿನ ಒಂದೊಂದೇ ಮೈಲಿದ್ದ ದೇಶಗಳನ್ನೆಲ್ಲ ಮೆಟ್ಟಿ ನಾಡು ಬಂದೆ. ಹೇಳಿದಂಥ ಮಾತುಗಳು ಹುಷಿಯೇ ಬರಲಿಲ್ಲ. ಈ ಲೋಕದೊಳಗೆನ್ನ ಕರೆದು ಕೇಳುವವರಿಲ್ಲ. ಮಂಡಲಕ್ಕೆ ಹೋಗಿ ನಾ ಮುತ್ತುಗಳ ತಂದೆ, ಬಸವಲಕ್ಕೆ ಹೋಗಿ ನಾ ಪಶುಗಳನ್ನು ತಂದೆ, ಉತ್ತರಕ್ಕೆ ಹೋಗಿ ನಾ ಉಡುಗೊರೆಯ ತಂದೆ, ಮತ್ತೆ ದಕ್ಷಿಣಕ್ಕೆ ಹೋಗಿ ನಾ ದನಗಳನ್ನೇ ತಂದೆ. ನಿನ್ನ ಮನದ ಬಯಕೆಯನ್ನು ಪೇಳುವಿನ ಜಾಣೆ, ಸಣ್ಣ ಸಿಂಗನಾನೆ ಮುಕ್ಕನ್ನನಾನೆ, ಎಲ್ಲಿ ಸಂದೇಹ ಬೇಡ ನಿಮ್ಮನ್ನಣ ಮ್ಯಾಲಾನೆ, ಬನ್ನಣೆ ಮಾಡುವವಳಲ್ಲ ನನ್ನ ಬುಟ್ಟಿಯ ಮ್ಯಾಲಾನೆ. ಏಕ ಚಿತ್ತದಿಂದಲೇ ಕೇಳಿ ಚಿಂತಿಸಿದ್ದು ಹೇಳುವೆನು, ಸಾಕು ಚಿತ್ತ ತಿಳಿಸಲೇ ಕೇಳಿ ನಾಡಮಡಿ ಕೇಳು ಕೇಳು ನಾರಿ ನೀನು ದೂತಿಕಾಸ್ತ್ರಿ. ಅಲ್ವ ಏನೇನೋ ಹೇಳಿದೆ, ಏನೂ ಗೊತ್ತಾಗಲಿಲ್ಲ. ದೊಡ್ಡ ಬಾಯಿ ಥರದ ಕೇಳಾಕತ್ತಿದ್ದಿಲ್ಲ ಮತ್ತು ಹಂಗೆ. ಹಾಂ ಹಾಂ ಕುರವಂಜಿ, ನೀನು ಹಿಂಗೆ ಬೆಳೆತಾನಕ ನನಗೆ ಹೇಳಿದ್ರು ನನಗೆ ಏನೇನೂ ತಿಳಿದಿಲ್ಲ. ಅದನ್ನು ನೀನು ಬಿಡಿಸಿ ನನಗಟ್ಟ ತಿಳಿಯೋಂಗೆ ಗತಿದಾಗಿ ಹೇಳುವ ಗುರ್ತಕತ್ತಿ. ದೂತೆ ನಾನು ಪದ್ಯದಲ್ಲಿ ಹೇಳಿದರೆ ನಿನಗೆ ತಿಳಿತಿಲ್ಲ, ಅದಕ್ಕೆ ಗದ್ಯದೊಳಗೆ ಅದು ಜನಸಾಮಾನ್ಯರಿಗೆ ತಿಳಿಯುವ ಹಾಗೆ ಹೇಳಿದರೆ ನಿನಗೂ ತೀತದ ಅವ್ರಿಗೂ ತೀತದ ಹೌದಲ್ಲ? ತೀತೈತು ಆ ಕುರಂಜಿ. ಅದು ಅದಕ್ಕೆ ನಾನು ನಿನ್ನ ಕೇಳಿದ್ದು, ನಮಗೆ ತಿಳಿಯೋ ಹಂಗೆ ಬಿಡಿಸಿ ಹೇಳು. ಅದಕ್ಕೆ ಲೋಕನ ಎಡ್ಡ ಅದಾವು ಮತ್ತು ಎಷ್ಟು ಅದಾವು ಎಲ್ಲ ಬ್ರಹ್ಮಾಂಡ ಸುದ್ದಿ ನಮ್ಗೆ ಪುರಾಣದಾಗ ಹೇಳ್ತಾರಕ ಗೊತ್ತಾಗಿಲ್ಲ. ಎರಡೇ ಯಾಕಂತೀಯ ದೂತೆ, ಒಟ್ಟು 14 ಲೋಕಗಳದಾವು ನೋಡು. ಓ 14 ಲೋಕಗಳು ಅವು ಹೆಂಗೆ ಕುರಮಂಜಿ? ನೋಡು ದೂತೆ, 14 ಲೋಕಗಳು ಇದ್ದದ್ದನ್ನು ಕರೆಯದ ಹೇಗೆ? ಇದೇನು ಭೂಮಿ ಅದ, ಭೂಮಿಯಿಂದ ಮೇಲಕ್ಕಿರ್ತಕ್ಕಂಥ ಲೋಕಗಳು 7. ಅವು ಯಾವುವು ಕುರಮಂಜಿ? ಇದು ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಹಿಂಗೆ ಭೂವರ್ಲೋಕ, ಭೂವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಅಂತೇಳಿ 7 ಮೇಲದು. ಮುಂದೆ ಇದ್ರ ತಳಗ ಹೆಂಗೆ ಆ ಲೋಕ ಯಾಕೆ ಸಿಕ್ತು ಅನ್ಗಲ್ಲ? ಸತ್ಯಲೋಕ ಅಂತಂದರೆ ಬ್ರಹ್ಮಲೋಕ ಅಂತ ತಿಳ್ಕೋಬೇಕು. ಆತ್ ಬಿಡಬೇಕು ಅಂದ್ರೆ ಇವೆಲ್ಲ ಏನು ಭೂಮಿ ಮೇಲುಗಡೆ ಆದವು. ಇನ್ನು ಭೂಮಿನ ಕೆಳಗಡೆ ಯಾವ ಲೋಕ ಅದಾವು? ಇನ್ನು ಭೂಮಿಯ ಕೆಳಗಡೆ ಎಲ್ಲ ಅವು 7 ಲೋಕಗಳದಾವು. ಹೆಂಗೆ ಅತಳ ಯಾರು ಹೇಳ್ತಾರು ಅಲ್ಲ ನೀ ಅಡತಿ ನಾಯಕಗಳಲ್ಲಿ ಅತಳ ಅಂತಂದರೆ ಅದೊಂದು ಲೋಕ. ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ, ಪಾತಾಳ. ಪಾತಾಳ ಅಂದಿ ನೋಡು ಕುರಂಜಿ, ನೀನು ಭಾಳ ಮಾತಾಡಕ್ಕತ್ತಿದ್ದಿ. ಆ ಪಾತಾಳಕ್ಕೆ ನೀನು ಅಟ್ಟಿ ಮ್ಯಾಲ ಒಂದು ಕಲ್ಲು ಕೊಟ್ಟು ಸುಣ್ಣ ಹಚ್ಚಿ ಬಣ್ಣ ಮರೆಸಿ ಬರಬೇಕಂತ ಮಾಡೀನಿ ನಿನ್ನ. ಏಯ್ ನನ್ನೇನು ಪಾತಾಳ ಕಟ್ತಿದ್ದು ಉತೇ? ಎಷ್ಟೋ ದೈತ್ರನಕ್ಕೆ ನಾನು ಪಾತಾಳಕ್ಕೆ ಅಟ್ಟಿ ಅದನ್ನು ಮ್ಯಾಲೆ ನನ್ನ ಪಾದ ಇಟ್ಟು ಬಂದಿದ್ದೇನೆ. ಹ್ಞೂ ನೀನು ಎಷ್ಟೋ ದೈತ್ರನ ಕಳಿಸಿರ್ಬೋದ್ವಾ? ನಾನು ದೈತ್ಯ ಅಲ್ಲಿ ನೋಡ್ಕೊಡ್ರಿ, ನಾನು ದೈತ್ಯರ ಗುರು ಶುಕ್ರಾಚಾರ್ಯ. ತೀತಲೋ ನೋಡು, ನಿನ್ನ ಮಹಿಮಾ ನನಗೆ ಗೊತ್ತಿಲ್ಲ ನ ಶುಕ್ರಾಚಾರಿ. ಹಿಂದಕ್ಕೆ ಬಲಿಚಕ್ರವರ್ತಿ ದಾನ ಮಾಡಿದ್ದ ಅರಿಗೆ ಕೊಡೋ ಕಾಲಕ್ಕೆ ನೀನು ಅದನ್ನು ಕಮಂಡಲ್ ತೊಗೊಳಗೆ ಕುಂತಿದ್ದಿ. ಆಗ ದರ್ಬೆ ಕಡೆಯಿಂದ ಒಂದು ಕಣ್ಣು ನಿನ್ನ ಕಳೆದಿ ಒಕ್ಕಣ್ಣಾಗಿದ್ದೀನಿ. ನೀನು ಇನ್ನೂ ನೆನಪಿಲ್ಲೇನು? ನಿನ್ನ ಸೊಕ್ಕ ಮುರಿದನ ಪಾತಾಳ ಕಳ್ಸಕ್ಕೆ ಬಂದೇನಿ. ನಾನು ಇಲ್ಲೇ ಬಂದೀನಿ ನಿನ್ನು ತಳಗೆ ಪಾತಾಳ ಕತ್ತಿ ನಿನಗೆ ಸದ್ಗತಿ ಕೊಡೋಕ್ಕೆ ನಾನು ಇರ್ಬಿಡುವ ಕುರಂಜಿ. ಅಳುವು ಬರಾಕತ್ತೈತಿ ನೋಡು. ಯಾಕೆ ಕಳ್ತಿ ದೂತೆ ಪಾತಾಳಕ್ಕೆ ಹೋಗಿ ಬರ್ತೇನಂತ ಅಂದಾಕತ್ತೇನು? ಅಂದಬಾರ್ದಮ್ಮ, ನಾಯನ್ ಸಾವಿಗೆ ಅಂದಂಗಿಲ್ಲ ಅಂದಂಗಿಲ್ಲ. ಅದನ್ನು ಬಾ ಅಂದ್ರೆ ಬರೋದಿಲ್ಲ, ಬ್ಯಾಡ ಅಂದ್ರೆ ಬಿಡಂಗಿಲ್ಲ. ಬಿಡು ಖರೆ ದೂತೆ, ಸಾವು ಬಾ ಅಂದರೆ ಬರೋದಿಲ್ಲ, ಬ್ಯಾಡ ಅಂದರೆ ಬಿಡುವುದಿಲ್ಲ. ಅದಕ್ಕೆ ಸಾವಿನ ಕುರಿತು ಕವಿ ಶ್ರೇಷ್ಠ ಅಂತ ಡಿ ವಿ ಜಿಯವ್ರು ಹೇಳ್ತಾರೆ, ಮೃತ್ಯುಂಬೈವೇಕೆ ಲೋಕಾಂತರ ಕೊಯ್ಯು ಮಿತ್ರನಾಥಂ ಚಿತ್ರ ವಸದೃಪದಲ್ಲಿ ಎತ್ತಲಿಂಬೈಬೋದು ಸತ್ರವಸೇ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೇನು ಕುರಂಜಿ, ನೋಡಮ್ಮ ಯಾರೂ ಯಾವ ಕಾಲಕ್ಕೂ ಸಾವಿಗೆ ಹೆದರಬಾರು. ಈ ಲೋಕದಿಂದ ಬೇರೆ ಲೋಕಕ್ಕೆ ಕರೆದುಕೊಡುವಂಥ ಮಿತ್ರ ಅಂತಂದರೆ ಸಾವು. ನೀನು ಸಾವು ನೋಡು, ಯಾವ ಕಾಲಕ್ಕೂ ಬಾ ಅಂದಾಗ ಬರೋದಿಲ್ಲ, ಬ್ಯಾಡಂದರೆ ಬಿಡೋದಿಲ್ಲ. ಅದಕ್ಕೇನತ್ತಂದ್ರೆ
ಇದು ಜಗದೀಶನಾಡುವಂಥ ಗೊಂಬೆ ಆಟ ಅಂತ ತಿಳ್ಕೊಂಡು ಆ ಪರಮಾತ್ಮಗೆ ಏನು ಬೇಡ್ಕೋಬೇಕಂತಂದರೆ, ದೇವ ನೀ ಇಟ್ಟಂಗೆ ನಾನು ಇಲ್ಲಿ ಇರ್ತೀನಿ, ನೀ ಕರೆದಾಗ ಬರ್ತೀನಪ್ಪ ಅಂತ ಕೈ ಮುಗಿದು ಬೇಡ್ಕೊಂಡ್ರೆ ಸಾಕ, ನಿನ್ನ ಜನ್ಮ ಸಾರ್ಥಕ ಆಗ್ತಿದ್ದು ನೋಡುವ, ತಿಳ್ಕೊಂಡು ಬಿಡು ಇದನ್ನು.